ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡ ಪುಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅವೆನ್ಯೂ ರೋಡ್ ಬಳಿಯ ದೊಡ್ಡಪೇಟೆ ಸರ್ಕಲ್ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಅಂಗಡಿ ಬಳಿಯಿದ್ದ ಕನ್ನಡ ಬಾವುಟ ಗೋಪುರ ತೆರವು ವೇಳೆ ಕರವೇ ಮುಖಂಡ ಶ್ರೀನಿವಾಸ್ ಅನ್ನೋರು ಸ್ಥಳೀಯರ ಜೊತೆ ಕಿರಿಕನ ಮಾಡಿದ್ದಾರೆ. ಉಮಾಶಂಕರ್ ಅನ್ನೋರ ಜೊತೆ ವಾಗ್ವಾದ ನಡೆಸಿ ಅವರ ಮುಖ ಮೈಗೆಲ್ಲ ಕಪ್ಪು ಮಸಿಯನ್ನ ಬಳಿದು ಹಲ್ಲೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾವನ್ನಪ್ಪಿದ್ದಾರೆ. ಈ ವೇಳೆ ಗೆಳೆಯರು ಮೃತದೇಹವನ್ನು ದಾರಿ ಮಧ್ಯದಲ್ಲಿ ಎಸ್ತು ಹೋಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಲ್ಪೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು ಕೊಲೆ ಮಾಡಿರುವಂತಹ ಶಂಕೆ ಬಗ್ಗೆನೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಪಿಕಪ್ ವಾಹನದ ಚಕ್ರವೇ ಕಳಚಿ ಬಿದ್ದಿರುವಂತಹ ಘಟನೆ ಕೊಡಗಿನ ಮಡಿಕೇರಿ ತಾಲೂಕಿನ ಬೇತು ಗ್ರಾಮದಲ್ಲಿ ನಡೆದಿದೆ. 20ಕ್ಕೂ ಹೆಚ್ಚು ಮಂದಿ ತೋಟದ ಕಾರ್ಮಿಕರನ್ನ ಪಾರಾಣೆ ಗ್ರಾಮದ ವ್ಯಕ್ತಿ ಕರ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ನಾಪೋಕ್ಲು ಬಳಿ ತೆರಳುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ವಾಹನದ ಚಕ್ರ ಕಳಚಿ ಬಿದ್ದಿದೆ. ಚಕ್ರ ಕಳಚಿ ಬೀಳುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಪಂಜಾಬ್ನ ನವಶಹರ್ ಹಾಗೇನೆ ಪಗ್ವಾರ ಹೆದ್ದಾರಿಯಲ್ಲಿ ಹುಚ್ಚಾಟ ಆಡೋಕೆ ಹೋಗಿ ಕಾರ್ ಚಾಲಕನೋರ್ವ ಅಪಘಾತವನ್ನು ಮಾಡಿಕೊಂಡಿದ್ದಾನೆ. ಹೆದ್ದಾರಿಯಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಮಂಗನಾಟ ಆಡಿದ್ದಾನೆ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಕಾರ್ ಬ್ಯಾಲೆನ್ಸ್ ತಪ್ಪಿ ಪಲ್ಟಿಯಾಗ್ಬಿಟ್ಟಿದೆ. ಅಪಘಾತದ ದೃಶ್ಯ ಹಿಂದೆ ಬರ್ತಾ ಇದ್ದ ಮತ್ತೊಂದು ಕಾರ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೆಯೊಂದು ತನ್ನ ಸೊಂಡಿಲಿನೊಂದಿಗೆ ಮರದ ಎಲೆಗಳನ್ನ ಕೀಳೋಕೆ ಪ್ರಯತ್ನ ಪಟ್ಟಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಗಜರಾಜ ತನ್ನ ಕಾಲುಗಳನ್ನ ಮೇಲೆತ್ತಿ ಮರದ ಎಲೆಗಳನ್ನ ಕೀಳೋದಕ್ಕೆ ಪ್ರಯತ್ನ ಪಟ್ಟಿದೆ. ಮುಂಬೈನಲ್ಲಿ ಕ್ರಿಕೆಟಿಗ ಪೃಥ್ವಿ ಶಾ ಮತ್ತು ಅಭಿಮಾನಿಗಳ ನಡುವೆ ಸೆಲ್ಫಿ ಕಾರಣಕ್ಕೆ ಗಲಾಟೆಯಾಗಿದೆ. ಹೋಟೆಲ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿ ಬಿದ್ದಿದ್ದಾರೆ. ಈ ವೇಳೆ ಗಲಾಟೆಯಾಗಿದ್ದು ಮಾರಾಮಾರಿಯಾಗಿದೆ. ಈ ಸಂಬಂಧ ಪೃಥ್ವಿ ಸ್ನೇಹಿತ 8 ಮಂದಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇಂದಿನಿಂದ ಭಾರತ ಆಸ್ಟ್ರೇಲಿಯಾ ನಡುವೆ 2ನೇ ಟೆಸ್ಟ್ ಪಂದ್ಯ ಆರಂಭ ಆಗಲಿದೆ. ಈಗಾಗಲೇ ಮೊದಲನೇ ಟೆಸ್ಟ್ ಪಂದ್ಯವನ್ನು ಗೆದ್ದಿರುವಂತಹ ಟೀಂ ಇಂಡಿಯಾ ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದೆ. ಇತ್ತ ಆಸೀಸ್ ಪಡೆ ಮೊದಲ ಟೆಸ್ಟ್ ಸೋಲಿಗೆ ತಿರುಗೇಟು ಕೊಡುವುದಕ್ಕೆ ತಯಾರಿಯನ್ನ ನಡೆಸಿಕೊಂಡಿದೆ. ಭಾರತೀಯ ಚಿತ್ರರಂಗದ ಬಹುಭಾಷಾ ನಟ ಡಾಕ್ಟರ್ ಸುಮನ್ ತಲ್ವಾರ್ಗೆ ಹುಟ್ಟೂರು ಮಂಗಳೂರಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಮಂಗಳೂರಿನ ಪುರಭವನದಲ್ಲಿ ಸುಮನ್ ತಮ್ಮನ ಹೆಸರಿನಲ್ಲಿ ಕಾರ್ಯಕ್ರಮ ನಡೆದಿದ್ದು ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ರು. ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಸುಮನ್ ಅವರಿಗೆ ವಿಡಿಯೋ ಮೂಲಕ ಶುಭ ಹಾರೈಸಿದರು. ಡಾಕ್ಟರ್ ಸುಮನ್ ತಲ್ವಾರ್ ಅವರು 10 ಭಾಷೆಗಳಲ್ಲಿ 700ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುಮನ್ ಅವರು ಕಾರ್ಗಿಲ್ನಲ್ಲಿ ಮಡಿದ ಸೈನಿಕರ ಕುಟುಂಬಕ್ಕೆ ಹೈದರಾಬಾದ್ನಲ್ಲಿದ್ದ ತನ್ನ 175 ಎಕರೆ ಜಾಗವನ್ನು ದಾನ ಮಾಡಿ ದೇಶಪ್ರೇಮವನ್ನು ಮೆರೆದಿದ್ದರು.